ದೇವನಹಳ್ಳಿ ಪಟ್ಟಣದಲ್ಲಿ ಪರಿವೀಕ್ಷಣಾ ಮಂದಿರದಲ್ಲಿ ನಡೆದ ಜ್ಯೋತಿ ಬಾಪುಲೆ 188ನೇ ಜನ್ಮ ದಿನಾಚರಣೆಯನ್ನು ತಾಲೂಕು ಪ್ರಜಾ ವಿಮೋಚನಾ ಬಹುಜನ ಸಮಿತಿಯ ವತಿಯಿಂದ ಆಚರಿಸಲಾಯಿತು. ನಂತರ ಪ್ರಜಾ ವಿಮೋಚನಾ ಬಹುಜನ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೀಜವಾರ ನಾಗರಾಜು ಮಾತನಾಡಿದರು. ಜ್ಯೋತಿ ಬಾಪುಲೆ ಅವರ ಜೀವನ ಚರಿತ್ರೆ 1831ರಲ್ಲಿ ಮಹಾರಾಷ್ಟ್ರದ ಸತ್ತಾರ್ ಜಿಲ್ಲೆಯಲ್ಲಿ ಜನನವಾಯಿತು. ತಂದೆ ಪಾಟೇಲ ಹಾಗೂ 9ನೇ ವರ್ಷಕ್ಕೆ ಮದುವೆಯಾಗಿದ್ದರು. ಸತಿ ಜ್ಯೋತಿ ಬಾಪುಲೆ 18ನೇ ಶತಮಾನದಲ್ಲಿ ಸ್ತ್ರೀಯರನ್ನು ಹಾಗೂ ಮಹಿಳೆಯರನ್ನು ಅವಮಾನದಿಂದ ಕಂಡ ಸಮಾಜ ಬದಲಾವಣೆ ಮಾಡಲಾಗಿ ಪಣ ತೊಟ್ಟಂತಹ ಮೊದಲ ಶಿಕ್ಷಕಿ ಆಗಿದ್ದಾರೆ ಎಂದು ತಿಳಿಸಿದರು.